ಹಾಯ್ ಫ್ರೆಂಡ್ಸ್, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಕಿರುತೆರೆಯ ಖ್ಯಾತ ನಿರೂಪಕಿ ಅನುಶ್ರೀ ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ. ಅವರ ಮನೆಯಲ್ಲಿ ಈಗಾಗಲೇ ಹುಡುಗನನ್ನು ಹುಡುಕಿದ್ದಾರೆ. ಇಷ್ಟು ದಿವಸ ಲಾಕ್ಡೌನ್ ಇದ್ದ ಕಾರಣ ಹಾಗೂ ಅನುಶ್ರೀ ಅವರು ಪ್ರಮುಖ ಕಾರ್ಯಕ್ರಮ ನಿರೂಪಕಿ ಆಗಿ ಕೆಲಸ ಮಾಡುತ್ತಿರುವುದರಿಂದ ಮದುವೆ ಸ್ವಲ್ಪ ಲೇಟ್ ಆಗಿದೆ ಎನ್ನುವ ಮಾತು ಕೇಳಿಬಂದಿದೆ. ಇದೀಗ ಅನುಶ್ರೀ ಅವರ ಮದುವೆ ಕೊನೆಗೂ ಫಿಕ್ಸ್ ಆಗಿದೆ. ಹಾಗಾದರೆ ಹುಡುಗ ಯಾರು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಿಮಗೂ ಕೂಡ ಅನುಶ್ರೀ ಅವರ ನಿರೂಪಣೆ ಇಷ್ಟ ಅನ್ನೋದೇ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಇನ್ನೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೌದು ವೀಕ್ಷಕರೇ, ಇದೀಗ ಲಾಕ್ಡೌನ್ ಮುಗಿದ ಒಂದೇ ವಾರಕ್ಕೆ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಹೌದು, ಅನುಶ್ರೀ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅನುಶ್ರೀ ಅವರ ಸ್ವಚ್ಛ ಕನ್ನಡದ ಮಾತು, ಹರಳು ಉರಿದಂತೆ ಚಟಪಟ ಪಟಾಕಿಯಂತೆ ಮಾತನಾಡುವ ಶೈಲಿ ಎಲ್ಲರಿಗೂ ಇಷ್ಟ. ಇನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳುತ್ತಿರುವ ಮಾಹಿತಿ ಪ್ರಕಾರ ಅನುಶ್ರೀ ಅವರಿಗೆ ಈಗಾಗಲೇ ಹುಡುಗನನ್ನ ಅವರ ತಾಯಿ ನೋಡಿದ್ದಾರಂತೆ. ಮಾತುಕತೆ ಕೂಡ ನಡೆಸಿದ್ದಾರೆ ಎನ್ನುವ ಮಾಹಿತಿ ಕೇಳಿಬರುತ್ತಿದೆ. ಇದೀಗ ಅನುಶ್ರೀ ಅವರಿಗೆ 33 ವರ್ಷ ತುಂಬಿದ್ದು ಇನ್ನಾದರೂ ಮದುವೆಯಾಗ್ತಾರಾ ಎನ್ನುವ ಆಸೆಯಿಂದ ಅಭಿಮಾನಿಗಳು ಕಾಯ್ತಿದ್ದಾರೆ. ನಿಮ್ಮ ಪ್ರಕಾರ ಅನುಶ್ರೀ ಅವರು ಈಗಲೇ ಮದುವೆಯಾಗಬೇಕಾ ಅಥವಾ ಬೇಡವಾ ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.